ಸಿನಿಮಾ ಮತ್ತು ರಾಜಕೀಯ ನಂಟಿನ ಪ್ರಸ್ತಾಪವಾಗಿದೆ ಕೆಲ ಸಿಂಗರ್ಸ್ ಗಳು ಮತ್ತು ಕಲಾವಿದರ ಹೆಸರನ್ನು ಹೇಳಿದ್ದಾರೆ ಎಲ್ಲರನ್ನು ಕೂಡ ಕರೆದು ವಿಚಾರಣೆ ಮಾಡ್ತೀವಿ ಶರ್ಮಿಳಾ ಮಾಂಡ್ರೆ ಕೇಸ್ ಮೇಲೆ ಎಫ್ಐಆರ್ ಆಗಿದೆ ಶರ್ಮಿಳಾ ಮಾಂಡ್ರೆ ಕೇಸ್ ಅಲ್ಲಿ ಸತ್ಯ ಹೊರಬರಲಿ ಇಂದ್ರಜಿತ್ ಏನು ಹೇಳ್ತಾರೆ ನೋಡಿ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂದ್ರು ಗೃಹ ಸಚಿವರು ಬ್ರೇಕಿಂಗ್ ನ್ಯೂಸ್ ಎಲ್ಲ ರೀತಿಯಲ್ಲಿ ಬಿಗಿ ಮಾಡಿ ಯಾವುದೇ ರಂಗದಲ್ಲಿರಲಿ ಯಾವುದೇ ಪ್ರಮುಖರಿರಲಿ ಯಾರೇ ಪ್ರಭಾವಿಗಳಿರಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದಾದರೂ ಒಂದು ಕೇಸ್ ಅಲ್ಲಿ ಯಾರಾದರೂ ಪ್ರಮುಖರು ಸಿಕ್ಕರೆ ಅಲ್ಲಿಗೆ ನಿಲ್ಲಿಸದೆ ಅದರ ಜಾಲವನ್ನು ಹಿಡಿದು ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಈಗ ನಾವು ಅವರನ್ನ ಕರೆದು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಅವರ ಹೇಳಿಕೆಗಳು ಅವರಿಂದ ಏನೋ ಹೆಸರುಗಳು ಬರ್ತವೆ ಏನು ಬರ್ತವೆ ಸ್ಪೆಸಿಫಿಕ್ ಆಗಿ ಏನಾದರೂ ಹೇಳ್ತಾರಾ ಅಥವಾ ಸುಮ್ಮನೆ ಪ್ಲೇನ್ ಸ್ಟೇಟ್ಮೆಂಟ್ ಮಾಡ್ತಾರಾ ಅನ್ನುವಂಥದ್ದನ್ನು ನಾವು ಚರ್ಚೆ ನಾವು ಕರೆದು ವಿಚಾರಣೆ ಮಾಡ್ತಾ ಇದ್ದೇವೆ ಈ ಬಾರ್ಡರ್ ತಾಲೂಕುಗಳು ಡಿಸ್ಟ್ರಿಕ್ಟ್ಗಳು ಇದೆ ಬೆಂಗಳೂರು ಸುತ್ತಲೂ ಈ ಕಡೆ ತಮಿಳ್ನಾಡು ಇದೆ ಈ ಕಡೆ ಆಂಧ್ರನೂ ಇದೆ ತೆಲಂಗಾಣನೂ ಇದೆ ಹೀಗಾಗಿ ರೈಟ್ ಫ್ರಮ್ ಆ್ಯಕ್ಚುಲಿ ರೈಟ್ ಫ್ರಮ್ ರಾಯಚೂರು ಗುಲ್ಬರ್ಗಾದಿಂದ ಹಿಡಿದು ಇಲ್ಲಿ ಎಲ್ಲವರೆಗೂ ಎಲ್ಲೆಲ್ಲಿ ಆಂಧ್ರ ಬಾರ್ಡರ್ ಇದೆ ಅಲ್ಲಿ ಎಲ್ಲ ಎಲ್ಲ ಕಡೆ ಹೊಸಕೋಟೆ ಆಣೆಕಲ್ ಎಲ್ಲ ಎಲ್ಲ ಕಡೆ ಏನೇನು ಬರ್ತದೆ ಅನ್ನೋದು ಕೋಆರ್ಡಿನೇಟ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಮತ್ತು ಆಕ್ಷನ್ ತಗೊಳ್ಳೋದಕ್ಕೆ ಈ ಈ ಎರಡು ಕೋಆರ್ಡಿನೇಟೆಡ್ ಕಮಿಟಿನ ನಾವು ಮಾಡಿದ್ದೀವಿ ಈ ಡ್ರಗ್ ಮಾಫಿಯಾ ಒಂದು ಸಮಾಜ ಘಾತುಕ ಮಾಫಿಯಾ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತಿದ್ರು ಡಿಸಿಎಂ ಲಕ್ಷ್ಮಣ ಸವದಿಯವರು ಹೇಳಿಕೆ ಕೊಟ್ಟಿದ್ದಾರೆ ಈ ಕ್ಷಣ ಬರ್ತಿರುವಂತಹ ನ್ಯೂಸ್ ಹಾಗಾದ್ರೆ ಲಕ್ಷ್ಮಣ ಸವದಿಯವರು ಏನು ಹೇಳಿಕೆ ಕೊಟ್ಟರು ಬನ್ನಿ ನೋಡೋಣ ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಎಂಥ ಬಲಾಢ್ಯ ಇರಲಿ ಅಂಥವ್ರ ಮೇಲೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಿಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅವ್ರ ಮೇಲೆ ನಿರ್ದಾಕ್ಷಣ ಕಾನೂನು ಚೌಕಟ್ಟಿನಲ್ಲಿ ಕ್ರಮಗಳನ್ನು ತಗೊಂಡು ಅಂಥವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ರಮಗಳನ್ನು ತಗೋಬೇಕು ಆ ಕ್ರಮಗಳನ್ನು ಈಗಾಗಲೇ ತಗೊಳ್ಳೋಕ್ಕೆ ಸರ್ಕಾರ ಸಿದ್ಧ ಇದೆ ಈ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಸಮಾಜ ಘಾತಕ ಶಕ್ತಿ ಇದು ಇದನ್ನು ತಡಿತಕ್ಕಂಥದ್ದು ಇದರಲ್ಲಿ ಯಾವುದೇ ಥರದ ಮುಲಾಜಿಲ್ಲ ಯಾರನ್ನೇ ಕೂಡ ನಾವು ಸಹಿಸುವಂಥ ಪ್ರಶ್ನೆ ಇಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ಹಳಕಟ್ಟಿ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಶ್ರೀನಿವಾಸ್ ಸ್ಯಾಂಡಲ್ವುಡ್ ಅಂತ ಹೆಸರು ಬಂತು ಅದಾದ್ಮೇಲೆ ಇಂದ್ರಜಿತ್ ಲಂಕೇಶ್ ಅವರ ಆರೋಪದ ಪ್ರಕಾರ ಅದು ರಾಜಕಾರಣವನ್ನು ತಳಕಾಕೊಂಡಿದೆ ಅಂತ ಬರ್ತಾ ಇದೆ ಹೇಗಿದೆ ರಾಜಕಾರಣದಲ್ಲಿ ಈ ನ್ಯೂಸ್ ಕೇಳಿದ್ಮೇಲೆ ಸ್ಯಾಂಡಲ್ವುಡ್ ಜೊತೆ ನಂಟಿದೆ ದೊಡ್ಡ ದೊಡ್ಡವ್ರದ್ದು ಅಂದ ಮೇಲೆ ಏನು ವಿಷಯ ಓಡಾಡ್ತಿದೆ ಡೆವಲಪ್ಮೆಂಟ್ಸ್ ಏನು ಬಳಕೆ ಆಗ್ತಿದೆ ಅಂತಕ್ಕಂತ ಒಂದು ಆರೋಪ ಏನು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡಿದೆ ಇದೀಗ ಇದು ರಾಜಕೀಯ ಕ್ಷೇತ್ರ ಕೂಡ ತಳಕ್ ಹಾಕೊಳ್ತಿದೆಯಾ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ ಅಂದ್ರೆ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾನೆ ಈ ಹಿಂದೆ ಶಾಸಕರು ಕೂಡ ತಮ್ಮ ಪುತ್ರರು ಡ್ರಗ್ಸ್ ಅನ್ನ ತಗೊಳ್ಳೋದ್ರ ಬಗ್ಗೆ ಕೂಡ ಒಂದು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು ಹೀಗಾಗಿ ರಾಜಕೀಯ ಕ್ಷೇತ್ರಕ್ಕೂ ಮತ್ತು ಸ್ಯಾಂಡಲ್ವುಡ್ಗೂ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ನಂಟಿದ್ರೆ ಕೂಡಲೇ ಅದಕ್ಕೆ ಕಡಿವಾಣ ಹಾಕಬೇಕು ಹಿಂದೆ ಕಾಂಗ್ರೆಸ್ ಸರ್ಕಾರ ಕಡಿವಾಣ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿತ್ತು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಲ್ಲಿ ಒಂದು ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಆ ನಿಟ್ಟಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ ವಿಧಾನಸೌಧದಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ರು ಒಂದೂವರೆ ಗಂಟೆಗಳ ಕಾಲ ಮಾಡಿರತಕ್ಕಂಥ ಈ ಸಭೆ ಬಳಿಕ ಮಾತಾಡತಕ್ಕಂಥ ಅವರು ಯಾರು ಎಷ್ಟೇ ಪ್ರಭಾವಿಗಳಿರಲಿ ಯಾವುದೇ ಕ್ಷೇತ್ರದವರಾಗಿರಲಿ ಅವರ ವಿರುದ್ಧ ನಾವು ಕಠಿಣ ಕ್ರಮಗಳನ್ನ ಕೈಗೊಳ್ತೇವೆ ಜೊತೆಗೆ ಅದನ್ನ ಬುಡ ಸಮೇತ ನಾವು ಒಂದು ಡ್ರಗ್ಸ್ ಅನ್ನ ಕಿತ್ತು ಹಾಕ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಪರರಾಜ್ಯಗಳಿಂದ ರಾಜ್ಯಕ್ಕೆ ಏನು ಸಪ್ಲೈ ಆಗ್ತಾ ಇದೆ ಬೆಂಗಳೂರು ಏನು ಸಪ್ಲೈ ಆಗ್ತಾ ಇದೆ ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಗೋವಾ ಆಗಿರ್ಬೋದು ಅದಕ್ಕೆ ನಾವು ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ವಿದೇಶದಿಂದ ಕೂಡ ಕೆಲವೊಂದಿಷ್ಟು ವಿದೇಶಿಗರು ಇದನ್ನ ಡ್ರಗ್ ಅನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಮಾಡ್ತಾ ಇದ್ದಾರೆ ಮತ್ತು ಅವರು ವೀಸಾ ಮತ್ತು ಅವಧಿ ಮುಗಿದ್ರು ಕೂಡ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ ಯಾರೆಲ್ಲ ವಾಸವಾಗಿದ್ದಾರೆ ಅವ್ರಿಗೂ ಅವ್ರ ಮೇಲೆ ಕೂಡ ನಾವು ಕಣ್ಣಿಟ್ಟಿದ್ದೀವಿ ಮತ್ತು ಅವ್ರನ್ನ ಹಿಡಿದು ಹೊರ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು ಅಷ್ಟೇ ಅಲ್ಲ ಬೆಂಗಳೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತ ಸೇರಿದಂತೆ ರಾಜ್ಯದ ಇತರ ಭಾಗಗಳಲ್ಲಿ ಏನು ಗಾಂಜಾ ಸೇರಿದ ಇತರ ಒಂದು ಅಫೀಮನ ಬೆಳೆಯಲಾಗ್ತಾ ಇದೆ ಅದನ್ನ ಕೂಡಲೇ ಅದನ್ನು ನಾಶಪಡಿಸಿ ಅಂತಕ್ಕಂಥ ಒಂದು ಆದೇಶವನ್ನ ಜಿಲ್ಲಾ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಇವತ್ತು ನೀಡಿದ್ರು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ ಕಟ್ಟಿ ಈ ಕ್ಷಣದ ಮಾಹಿತಿಗಾಗಿ ಇಸ್ ಮುಂದುವರಿತಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ